केजीएफ जिला पोलिस अधीक्षकरागि डॉक्टर धरणी देवी रवर नेमक एसपी ऑफिस के डॉक्टर के धरणी देवी नम राज्य सरकार बीजेपी सरकार अपॉइंट 23 तारीख फेब्रवरी नम संसदर जनप्रिय संसदर मुनसामण्णवर आदेश मेरे जिला उस्तुवारी सचिव आदेश मेले ना बंगारपेटे केजीएफ मुखंड सन्मान्य वेंकटमुनियप्पा नेतृत्व में महेश नेतृत्व में केजीएफ कमल गुज्जी श्रीनिवास नेतृत्व में हम ना रामचंद्र बॉर्डर मंत्री गृहमंत्री ज्ञानेंद्र अवरिगे ना मनियन्न कोट्वि नम्म केजीएफ अल्लि आवश्यकते इदे एसपी आफीस अल्लिगे ओंदु एसपी अन्नु नीवु अपॉइंट माडबेकु ओंदुवरे वर्षदिंद अल्लि एसपी इल्लदे नमगे तुंबा तोंदरे आग्ता इदे अंत हेळिदाग अवरु नमगे सकालकवागि नानु इदन्न माडिस्कोड्तीनि अल्लिगे एसपी अन्नु हाक्तीनि मुख्यमंत्रिगळ जोतेयल्लि चर्चे माडि ಅಲ್ಲಿಗೆ ಒಂದು ಪರ್ಮನೆಂಟ್ ಆಗಿ ಒಂದು ಎಸ್ಪಿ ಅನ್ನು ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅವರು ಡಾಕ್ಟರ್ ಧರಣಿ ದೇವಿ ಅವರನ್ನು ಅಲ್ಲಿಗೆ ಅಪಾಯಿಂಟ್ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮತ್ತು ನಮ್ಮ ಸಂಸದರಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ನಮಗೊಂದು ಶುಭ ಸೂಚನೆ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇದನ್ನು ಕಾಂಗ್ರೆಸ್ ಅವರು ಅಪಪ್ರಚಾರ ಮಾಡ್ತಾಯಿದ್ರು. ನಮ್ಮ ಕೆಜಿಎಫ್ ಅಲ್ಲಿರೋ ಎಸ್ಪಿಯನ್ನು ಇಲ್ಲಿಂದ ವಿಜಯನಗರ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇಲ್ಲಿ ಎಸ್ಪಿ ಆಫೀಸ್ ಇರಲ್ಲ, ಡಿ ಆರ್ ಇರಲ್ಲ ಅಂದ್ಬಿಟ್ಟು. ಆದರೆ ನಮ್ಮ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಗೃಹ ಸಚಿವರ ಹತ್ರ ಜ್ಞಾನೇಂದ್ರ ಅವರು ನಮಗಿವತ್ತು ಅಪಾಯಿಂಟ್ಮೆಂಟ್ ಮಾಡಿಕೊಟ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಎಸ್ಪಿ ಆಫೀಸಲ್ಲಿ ಏನು ಎಸ್ಪಿ ಅವರು ಇರಲಿಲ್ಲ, ಕಾಂಗ್ರೆಸ್ನವರು ಅಪಪ್ರಚಾರ ಮಾಡ್ತಿದ್ರು. ಏನಂತ, ಇಲ್ಲಿರೋ ಕೆಜಿಎಫ್ ಎಸ್ಪಿನ ವಿಜಯಪುರಕ್ಕೆ ಶಿಫ್ಟ್ ಮಾಡ್ತಾರೆ ಅಂತ. ಕಳೆದ 6 ತಿಂಗಳೇ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು, ನಾವು ಯಾವುದೇ ಸಿಬ್ಬಂದಿನ ಟ್ರಾನ್ಸ್ಫರ್ ಮಾಡೋದಿಲ್ಲ ಅಂತ. ಸುಮಾರು ಜನ ಕಾಂಗ್ರೆಸ್ ಮುಖಂಡರು ಇದನ್ನೇ ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂಡು ಸರ್ಕಾರದ ಮೇಲೆ ಅಪಪ್ರಚಾರ ಮಾಡ್ತಿದ್ರು. ಇದನ್ನೆಲ್ಲ ನಾವು ಗಮನಿಸಿ 23 ತಾರೀಕು ಏನು ನಮ್ಮ ರಾಜ್ಯದ ಗೃಹಮಂತ್ರಿಗಳಾದಂಥ ಅರಗ ಜ್ಞಾನೇಂದ್ರ ಅವರು ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟರು, ಮತ್ತು ನಮ್ಮ ಮಾನ್ಯ ಸಂಸದರಾದಂಥ ಮುನಸಾಮಣ್ಣವರು ಮತ್ತು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಎಲ್ಲ ಮುಖಂಡರುಗಳನ್ನ, ನಮ್ಮ ಚಂದ್ರಾರೆಡ್ಡಿ ಅವರು, ವೆಂಕಟಮುನಿಯಪ್ಪ ಅವರು, ಬುಜ್ಜಿನಾಯ್ಡಿ ಅವರು, ಮತ್ತು ಶ್ರೀನಿವಾಸ್ ಅವರು, ಕಮಲ್ನಾಥ್ ಅವರು, ನಾವೆಲ್ಲ ಒಂದು ತಂಡವಾಗಿ ಹೋಗಿ ಅವತ್ತು ಮಂತ್ರಿಗಳಿಗೆ ಒಂದು ಮನವಿ ಪತ್ರ ಕೊಟ್ವಿ. ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ, ನಮ್ಮದು ತುಂಬ ದೊಡ್ಡ ಒಂದು ಕ್ಷೇತ್ರ, ಮೀಸಲು 2 ಮೀಸಲು ಕ್ಷೇತ್ರ ಬರುತ್ತೆ. ಕಳೆದ 1 ವರ್ಷದಿಂದ ಕ್ರೈಮ್ ರೇಷಿಯೋ ಜಾಸ್ತಿ ಆಗಿದೆ. ದಯವಿಟ್ಟು ಒಂದು ಕಡೆ 2 ಬಾರ್ಡ್ರ್ ಬರುತ್ತೆ, ಒಂದು ಕಡೆ ತಮಿಳ್ನಾಡು ಬರುತ್ತೆ, ಇನ್ನೊಂದು ಕಡೆ ಆಂಧ್ರ ಬಾರ್ಡ್ರ್ ಬರುತ್ತೆ. ಹಂಗಾಗಿ ಎಸ್ ಪಿ ಅವ್ರನ್ನ ಇಲ್ಲಿ ನೇಮಕ ಮಾಡಬೇಕು ಅಂತ ಅವ್ರನ್ನ ಮನವಿ ಮಾಡಿದ್ವಿ. ಮಂತ್ರಿಗಳು ಅವತ್ತು ಹೇಳಿದರು ಆ ಪೋಸ್ಟ್ ನಾವೇನು ಅಬಾಲಿಷ್ ಮಾಡಲಿಲ್ಲ, ಪೋಸ್ಟಿಂಗ್ ಕೊಟ್ಟಿರಲಿಲ್ಲ, ನಾನು ಈ ಕೂಡಲೇ ಅಲ್ಲಿಗೆ ನಾನೊಂದು ಪೋಸ್ಟಿಂಗ್ ಕೊಡ್ತೀನಿ ಅಂತ ಹೇಳಿದರು. ಅವತ್ತು ನಮ್ಮ ಎಲ್ಲ ಮುಖಂಡರ ಮನವಿಗೆ ಇವತ್ತು ನಮ್ಮ ಬಂಗಾರಪೇಟೆ ಮತ್ತು ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಜನಕ್ಕೆ ಒಂದು ಸಂತೋಷದ ದಿನ. ಇವತ್ತು ಡಾಕ್ಟರ್ ಧರಣಿ ದೇವಿ ಅವ್ರನ್ನ ಇಲ್ಲಿ ಎಸ್ ಪಿ ಆಗಿ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ನಮ್ಮ ಬಂಗಾರಪೇಟೆ ಹಾಗೂ ಕೆಜಿಎಫ್ ಜನತೆಯ ಪರವಾಗಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ, ನಮ್ಮ ಗೃಹಮಂತ್ರಿಗಳು ಆದಂಥ ಅರಗ ಜ್ಞಾನೇಂದ್ರ ಅವರಿಗೆ, ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ಎಸ್ ಮುನಸ್ವಾಮಿ ಅವರಿಗೆ, ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಮುನಿರತ್ನಂ ಅವರಿಗೆ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀನಿ.